ನನಗೆ ಡೌಟ್ ಇದೆ ಏನು ಮಾಡ್ತಾರೆ ಅಂತ. ಸೊ ಇದು ಸಸ್ಪೆನ್ಷನ್ ಇಂದ ಒಂದು ಕುಯಿ 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 ಅಂತ ಸೌಂಡ್ ಬರ್ತಾ ಇದೆ. ಎಲ್ಲ ಸರ್ವಿಸ್ ಮಾಡೋದು ನೋಡಿ, ಗಾಡಿಗಳೆಲ್ಲ ನಿಲ್ಲಿಸಿರ್ತಾರೆ. ಬೈಕ್ ಸರ್ವಿಸ್ ಅಂದರೆ ಇಷ್ಟನೇ, ಇನ್ನೇನು ಇರಲ್ಲ, ಮಣ್ಣಂಗಟ್ಟಿ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ನಿಮಗೆ ನಾರ್ಮಲ್ ಆಗಿ ನಾನು ಅಥವಾ ಏತ ಇರೋದು ಗೊತ್ತು, ಲೈಕ್ ಒಂದು 2-3 ಮಂತ್ಸ್ ಆಗಿದೆ ಏತ ತೊಗೊಂಡು. ಲೈಕ್ ಎಷ್ಟು ಕಿಲೋಮೀಟ್ರ್ ರೋಡ್ ಇದೆ ಅಂದರೆ 5147 ಕಿಲೋಮೀಟ್ರ್ ರೋಡ್ ಇದೆ. 3 ತಿಂಗಳು ಅಂದ್ಕೊಳ್ಳಿ, ಹಬ್ಬ ಅಂದರೆ 3 ತಿಂಗಳು ಅಷ್ಟೇ. ಸೊ 3 ಮಂತ್ಸಲ್ಲಿ ಅಷ್ಟು ಓಡಿದೆ. ಈಗ ಸರ್ವಿಸ್ ಕೊಡೋ ಟೈಮು ಲೈಕ್ ಎವ್ರಿ 5000 ಕೊಡಬೇಕು, ಬಟ್ ನಾನು ಚೂರು ಬ್ಯುಸಿ ಇದ್ದೆ ಅಂತ ಒಂದು 100 ಕಿಲೋಮೀಟರ್ಸ್ ಜಾಸ್ತಿ ಆಗೋಯಿತು. ಸೊ ಪರವಾಗಿಲ್ಲ, ಇವಾಗ ಹೋಗಿ ಒಂದು ಸರ್ವಿಸು ಕೊಡಬೇಕು. ಸೊ ಸರ್ವಿಸಲ್ಲಿ ಏನೇನು ಮಾಡ್ತಾರೆ, ಲೈಕ್ ಎಲೆಕ್ಟ್ರಿಕ್ ಗಾಡಿಗಳಿಗೆಲ್ಲ ಸರ್ವಿಸಲ್ಲಿ ಏನೇನು ಇರುತ್ತೆ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಆಮೇಲೆ ಬೇರೆ ಗಾಡಿಗಳಿಗಂದರೆ ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಾರೆ, ಬ್ರೇಕ್ ಪ್ಯಾಡು, ಕ್ಲಚ್ ಪ್ಲೇಟು, ಅದು ಇದು ಎಲ್ಲ ಚೆಕ್ ಮಾಡ್ತಾರೆ. ಗೇರ್ ಗಾಡಿಗಳಿಗೆಲ್ಲ ಆ್ಯಕ್ಟಿವ್ ಆಗಿ ಅಂದರೆ ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಾರೆ, ಎಲ್ಲನೂ ಚೆಕ್ ಮಾಡ್ತಾರೆ, ಇದೆಂಗಿದೆ ಅದೆಂಗಿದೆ ಅದೆಂಗಿದೆ ಇದೆಂಗಿದೆ ಅಂತ. ಬಟ್ ಎಲೆಕ್ಟ್ರಿಕ್ ಗಾಡಿಗೆ ಏನು ಮಾಡ್ಬೋದು ಅಂತ ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ, ಎಷ್ಟೊಂದು ಜನಕ್ಕಲ್ಲ ನನಗೆ ಡೌಟ್ ಇದೆ ಏನು ಮಾಡ್ತಾರೆ ಅಂತ. ಸೊ ಬನ್ನಿ ಹೋಗೋಣ, ಇಲ್ಲಿಂದ JP Nagar ಶೋರೂಮು ಏತರದ್ದು. ಸೊ ಅಲ್ಲಿ ಹೋಗಿ ತೋರಿಸೋಣ ಏನೇನಾಗಿದೆ, ಏನೇನು ಪ್ರಾಬ್ಲಮ್ ಇದೆ ಅಂತ. ಸೊ ಫಸ್ಟು ನಿಮಗೆ ಪ್ರಾಬ್ಲಮ್ ಎಲ್ಲ ಹೇಳ್ಬಿಡ್ತೀನಿ. ಸೊ ಇದು ಸಸ್ಪೆನ್ಷನಿಂದ ಒಂದು ಕುಯಿ 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 ಅಂತ ಸೌಂಡ್ ಬರ್ತಾ ಇದೆ. ಡಿಸ್ಕ್ ಪ್ಯಾಡ್ ಬಂದುಬಿಟ್ಟು ಒಂದು ಸ್ವಲ್ಪ ಸೌದಾಗಿದೆ. ಸೊ ಅದನ್ನು ತೆಗೆದು ನೀಟಾಗಿ ಉಜ್ಜಿ ಇನ್ನೊಂದ್ಸಲಿ ಹಾಕಿದ್ರೆ ಅದೊಂದು ಸೌಂಡ್ ಹೋಗುತ್ತೆ, ಕುರ್ಕುರ್ ಕುರ್ಕುರ್ ಅಂತಿದ್ರೆ ಸೌಂಡ್ ಬರ್ತಾ ಇದೆ. ಅದು ಕಾಮನ್, ಅದು ಸೌಂಡ್ ಗೊತ್ತಾಗಿದೆ ತಕ್ಷಣ ಅನಿಸ್ಬಿಡ್ತು. ಸಸ್ಪೆನ್ಷನ್ದೊಂದು ಏನೋ ಒಂಥರ ತೀರಾ ಒಂಥರ ಕೆಟ್ಟದಾಗ ಕೇಳಿಸ್ತಾ ಇದೆ. ಅದಾದಮೇಲೆ ಒಂದು ವಾಶ್ ಆಗಬೇಕು, ಸದ್ಯಕ್ಕೆ ಅಷ್ಟೇ ಅನಿಸಿರೋದು, ಇನ್ನೇನು ಮೇಜರ್ ಇಶ್ಯೂಸ್ ಎಲ್ಲ ಏನೂ ಇಲ್ಲ. ಸೊ ಬನ್ನಿ ಶೋರೂಮ್ಗೆ ಹೋಗೋಣ, ಏನೇನು ಮಾಡ್ತಾರೆ ಕೇಳೋಣ, ಎಷ್ಟಾಗುತ್ತೆ ಏನು ಕತೆ ಎಲ್ಲ ಹೇಳ್ತೀನಿ. ನಮ್ಮ ನಾಯದು ಎನಿ ಟೈಮ್ ನಾನು ಆಚೆ ಬಂದರೆ ಅಲ್ಲಿ ಬಂದು ತೊಗೊಳತ್ತೆ ಹಿಂಗೆ. ಬಾಯ್ ಬಡಿ, ಸಿಗ್ತೀನಿ ಬರ್ತಾ ಆಮೇಲೆ. ನಾನು ಏತರ ತೊಗೊಂಡಾಗಿಂದ ಮತ್ತು ವೀಡಿಯೋಸ್ ಮಾಡಿದಾಗಿಂದ ನನಗೆ ಬಂದಿರೋ ಬೇಜಂಗ್ ಕ್ವಶನ್ಗಳೇನಪ್ಪ ಅಂದರೆ, ಎಷ್ಟೊಂದು ಜನ ಬರೋ ತೊಗೋಬೋದಾ, ಅಫೋರ್ಡ್ ಮಾಡ್ಬೋದಾ, ಇದು ವರ್ತ್ ಇದೆಯಾ. ಆಮೇಲೆ ಸ್ವಲ್ಪ ಜನ ನೋಡಿ ಆಲ್ರೆಡಿ ತೊಗೊಂಡಿದ್ದೀರಾ, ಬರೋ ತುಂಬಾ ಸಖತ್ತಾಗಿದೆ, ಹೆವಿ ಯೂಸ್ ಆಗುತ್ತೆ, ಪೆಟ್ರೋಲ್ ಹೆವಿ ಸೇವ್ ಆಗುತ್ತೆ ಅಂತಲೂ ಹೇಳಿದ್ದೀರಾ. ನಾನು ವೀಡಿಯೋ ನೋಡಿ ತೊಗೊಂಡಿದ್ದೀನಿ ಅಂತ ಒಂದೊಂದ್ಸಲಿ ಕಮೆಂಟು ಹಾಕ್ತಿರಲ್ಲ, ಅವಾಗ ಒಂದು ಸ್ವಲ್ಪ ಖುಷಿ ಆಗುತ್ತೆ. ನೆಕ್ಸ್ಟು ಇದರಿಂದ ಯೂಸ್ ಇದೆಯಾ, ವರ್ತ್ ಇದೆಯಾ ಅಂದರೆ ನೋಡಿ, ನಾನು 5000 ಚಿಲ್ಲರೆ ಕಿಲೋಮೀಟ್ರ್ ಓಡಿಸಿದ್ದೀನಿ. 5000 ಚಿಲ್ಲರೆಯಲ್ಲಿ ಎಷ್ಟು ಪೆಟ್ರೋಲ್ ಹಾಕ್ಸ್ಬೇಕಾಗಿತ್ತು, ಎಷ್ಟು ಪೆಟ್ರೋಲ್ ಮಿಕ್ಸ್ ಇದ್ದೀವಿ ಅದನ್ನು ನೋಡಿ. ಮೇಯ್ನ್ ಅಂದರೆ ಅದೇ, ನನಗೆ ಇದ್ರ ಮೇಲೆ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಡೌಟ್ ಇತ್ತು, ಲೈಕ್ ಇದೊಂದು ಏನೋ 4 ವರ್ಷ ಬರ್ಬೋದು, ಆಮೇಲೆ ಅಷ್ಟಕ್ಕಷ್ಟೇ ಎಲ್ಲ ಇಳಿದೋಗ್ಬಿಡುತ್ತೆ, ಪವರು ಪಿಕಪ್ಪು ಎಲ್ಲ ಹೋಗ್ಬಿಡುತ್ತೆ ಅಂತ. ಬಟ್ ರೀಸೆಂಟಾಗಿ ಒಂದು ಕಡೆ ಎಲ್ಲೋ ಚಾರ್ಜಿಂಗ್ ಪಾಯಿಂಟ್ ಹತ್ರ ಯಾವನೋ ಒಬ್ಬ ಸಿಕ್ಕಿದ, 65,000 ಕಿಲೋಮೀಟರ್ಸ್ ಓಡಿಸಿದ್ದಾನೆ ಏತರಲ್ಲಿ, ಏತರ ಹಳೇದು ಅಂದರೆ ಏತರ 450 ಅಂತ, XL ನಾರ್ಮಲ್ 450 ಇದೆಯಲ್ಲ ಆ ಮಾಡಲ್ನ ತೊಗೊಂಡಿರೋದು ಅವನು. 65,000 ಕಿಲೋಮೀಟರ್ಸನ್ನು ಓಡಿಸಿದ್ದಾನೆ. ಅವನು ಏನು ಹೇಳ್ದ ಅಂದರೆ, ಲೈಕ್ ಸರ್ ಆರಾಮಾಗಿ ತೊಗೋಬೋದು, ನನಗೆ ಅವಾಗಿಂದನೂ ಇವಾಗವರೆಗೂ ಏನೂ ಪ್ರಾಬ್ಲಮ್ ಬಂದಿಲ್ಲ, ಒಂದೊಂದು ಸಲ ಮಾತ್ರ ಚೂರು ಕಷ್ಟ ಆಗುತ್ತೆ, ಲೈಕ್ ಚಾರ್ಜ್ ಇಲ್ಲ ಅದು ಇಲ್ಲ ಅಂತ. ಬಟ್ ಇವಾಗ ಇವಾಗ ಬಂದು ಚಾರ್ಜಿಂಗ್ ಪಾಯಿಂಟ್ಗಳು ಜಾಸ್ತಿ ಆಗಿದೆ, ಸೊ ಹೆವಿ ಯೂಸ್ ಆಗ್ತಾಯಿದೆ. ನನಗೆ ಇಷ್ಟು ಕಿಲೋಮೀಟ್ರ್ ಓಡಿಸಿದ್ದೀನಿ, ಜೊತೆಗೆ ಲೋಡ್ ಹಾಕ್ಕೊಂಡು ಹೊಡಿತೀನಿ, ಡೆಲಿವರಿ ಮಾಡ್ತೀನಿ, ಎಲ್ಲ ಥರನೂ ಮಾಡ್ತೀನಿ, ಸೂಪರಾಗಿದೆ ಮಾತ್ರ ಗಾಡಿ, ಹೆವಿ ಯೂಸ್ ಆಗುತ್ತೆ ಅಂತ ಹೇಳ್ದ. ಸೊ ನನಗೆ ಅವನು ಅದು ಹೇಳಿದ್ಮೇಲೆ, ಅವನು 8,000 ಕಿಲೋಮೀಟ್ರ್ ಓಡಿಸಿದ್ದಾನೆ ಅಂತ ಗೊತ್ತಾದಮೇಲೆ ಕಾನ್ಫಿಡೆನ್ಸ್ ಬಂತು. ಏ ಇಲ್ಲ, ಅವ್ನು ಲಗೇಜ್ ಹಾಕ್ಕೊಂಡು ಡೆಲಿವರಿ ಮಾಡಿಕೊಂಡು ಅವನೇ ಅಷ್ಟು ಓಡಿಸ್ತಾನೆ ಅಂದಮೇಲೆ, ಇನ್ನು ನಾವು ನಾರ್ಮಲಾಗಿ ಡೈಲಿ ಕಮ್ಯುನಿಕೇಟ್ ಮಾಡೋದು ನಮಗಿನ್ನ ಒಳ್ಳೆ ಬಾಳಿಕೆ ಬರುತ್ತೆ, ಜಸ್ಟ್ ಮೇಂಟೈನ್ ಮಾಡಬೇಕಷ್ಟೇ. ಸೊ ಆರಾಮಾಗಿ ಮಾಡ್ಬೋದು, ಏನು ಪ್ರಾಬ್ಲಮ್ ಇದೆ. ತೊಗೊಳೋರಿಗೆಲ್ಲ ಅದೇ ಹೇಳೋದು, ನೋಡಿ ಒಂದು ಸ್ವಲ್ಪ ಹಿಂದೆ ಕಡೆ ಕುತ್ಕೊಳ್ಳೋಕ್ಕೆ ಹೈಟ್ ಅನಿಸುತ್ತೆ ಲೇಡೀಸ್ಗೆ, ಅದು ಬಿಟ್ಟರೆ ಓಡ್ಸೋದಕ್ಕೆಲ್ಲ ಸೂಪರ್ ಇದೆ ಗುರು, ಸೊರ 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 ಅಂತ ನುಗ್ಸ್ಕೊಂಡು ಹೋಗ್ಬಿಡ್ಬೋದು. ಸೊ ಪ್ರತಿ ವೀಡಿಯೋಗಳಲ್ಲೂ ನಾನು ಹೇಳೋಕ್ಕಾಗಲ್ಲ ಗಾಡಿ ಬಗ್ಗೆ ಹಿಂಗಿದೆ 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 ಅಂತ, ನೀವು ಹೋಗಿ ಆರಾಮಾಗಿ ಆ ವೀಡಿಯೋಗಳಲ್ಲಿ ನೋಡ್ಕೋಬೋದು. ಹಳೆ ವೀಡಿಯೋಸ್ ಎಷ್ಟೊಂದು ಐ ಬಟನಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಮತ್ತೆ ಹಾಕಿರ್ತೀನಿ, ಹೋಗಿ ನೋಡ್ಕೊಳ್ಳಿ. ಸೊ ಶೋರೂಮ್ ಹತ್ರ ಬಂದಿದ್ದೀವಿ, ಬನ್ನಿ ಇಲ್ಲ ಸರ್ವಿಸ್ ಅಂತ ಕೆಳಗಡೆ ಹೋಗಿ ಮಾತಾಡ್ಸ್ಕೊಬೋದಣ್ಣ, ಎಲ್ಲರದ್ದು ಇರ್ತಾರೆ. ಸರ್ವಿಸು ಮೋಹನ್ ಅದಿಲ್ವಾ? ಮೋಹನ್. ಸೊ ನೋಡ್ರಪ್ಪ, ಇದೆ JP Nagar ಶೋರೂಮು, ಬೇಕಾದ ಬಂದು ಚಾರ್ಜ್ ಹಾಕ್ಕೋಬೋದು, ಓಸಿಗೆ ಚಾರ್ಜಿಂಗ್ ಆಗುತ್ತೆ, ಕೆಳಗಡೆ ಸರ್ವಿಸ್ ಇದೆ. ಸೊ ಮೋಸ್ಟ್ಲಿ ಜಾಬ್ ಕಾರ್ಡ್ ಆಗ್ತದೆ ಇವಾಗ, ಜಾಬ್ ಕಾರ್ಡ್ ಹಾಕಿ. ಹಾಯ್ ಸರ್, ಸೂಪರ್. ನೀವು? ಹ್ಞೂ. 5,000 ವರ್ಷ, 5 ಮೇಲೆ ಒಂದು 100 ಆಗೋಗಿದೆ.
ಓಡಿಸ್ಬೇಕಾದ್ವೆ ಒಂದು 50-60 ಹೋದಾಗ ಏನು ಸೌಂಡ್ ಬರಲ್ಲ ಸಸ್ಪೆನ್ಷನ್ದು. ಒಂದು ಚೂರು ಹಳ್ಳ ಏನಾದ್ರು ಸಿಕ್ತು ಅಂದರೆ ಕುಯ್ 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 ಅಂತ ಬರುತ್ತೆ, ಹಿಂಗೆ ಕೆಳಗಡೆ ಸಸ್ಪೆನ್ಷನ್ ಇದಾಗಬೇಕಾದ್ವೆ, ಪ್ರೆಸ್ ಆಗಬೇಕಾದ್ವೆ ಸ್ವಲ್ಪ ಸೌಂಡ್ ಬರುತ್ತೆ. ನಾನು ಮೋಹನ್ ಅವ್ರಿಗೆ ಹೇಳಿದ್ದೆ ಅವ್ರು ಕಾಮನ್ ಒಂದ್ಸಲ ಸರ್ವಿಸ್ ಕೊಡಿ ಎಲ್ಲ ಸರಿ ಮಾಡ್ತಾರೆ ಅಂದು, ಬೇಕಾದ್ರೆ ನೀವು ಡ್ರೈ ಮಾಡ್ಬೋದು. ಏನೋ ಹಿಂದೆಗಡೆ ಸೌಂಡ್ ಏನೋ ಬರುತ್ತೆ. ಹಾಂ ಅದೇನೆ ಕುಯ್ 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 ಅನ್ನತ್ತಲ್ಲ ಲೈಟಾಗಿ ಅದೇನೆ. ಅದು ಬಿಟ್ಟರೆ ಟ್ರಾಟಲ್ ಕೇಬಲ್ ಸ್ವಲ್ಪ ರಫ್ ಇದೆ, ಅಂದರೆ ಸ್ಟಾರ್ಟಿಂಗ್ ಅಷ್ಟು ಸ್ಮೂತ್ ಇಲ್ಲ. ಅದು ಬಿಟ್ಟರೆ ಇನ್ನೇನಿಲ್ಲ ಬಿಡಿ, ಸೂಪರ್ ಆಗಿದೆ ಎಲ್ಲ. ಹಾಂ ನೋಡಿ ಇದೇನೆ. ಏನಾಗಿರ್ಬೋದು ಅದು? ಬೆಲ್ಟ್ ನಾಯ್ಸ್ ಅದು. ಓಕೆ ಓಕೆ. ಸೊ ಇವಾಗ ಅವ್ರಿಗೂ ತೋರಿಸಿದೆ ಲೈಕ್ ಸೌಂಡು ಏನಂದರೆ ಅದು ಬೆಲ್ಟಲ್ಲಿ ಸೌಂಡ್ ಬರ್ತಾ ಇದೆಯಂತೆ, ಸಸ್ಪೆನ್ಷನ್ ಅದೇನು ಸೌಂಡ್ ಇಲ್ಲ, ಬೆಲ್ಟಲ್ಲಿ ಸೌಂಡ್ ಬರ್ತಾ ಇದೆ ಅಂದು. ಮೋಸ್ಟ್ಲಿ ನಾನು ಹಾಕಿ ಹಾಕಿ ಆಫ್ ರೋಡು ಎಲ್ಲ ಕಡೆ ಉಜ್ಜಾಡ್ಬಿಟ್ಟಿದ್ದೀನಲ್ಲ, ನಿಮಗೆ ಟೆಸ್ಟಿಂಗ್ಗಳು ಬೇಕು ಅಂದ್ಬಿಟ್ಟು ಎಲ್ಲ ಕಡೆ ಉಜ್ಜಿದ್ದೀನಿ. ಸೊ ಅದರಿಂದ ಎಲ್ಲ ಬೆಲ್ಟ್ ಲೂಸ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಡ್ತೀವಿ ಅಂದು. ಸರ್ ಇದು ಚಾರ್ಜಿಂಗು 85% ಇರುತ್ತೆ ಅಂದ್ಕೊ, 85 ಕಿಲೋಮೀಟರ್ಸ್ ಹೋಗುತ್ತೆ. ಲಾಸ್ಟ್ ಒಂದು 15 ಬಂದಾಗ ತುಂಬ ಬೇಗ ಇಳಿದೋಗ್ಬಿಡುತ್ತೆ. ಹೌದಾ? ಅದು ಅದೇನು ಪ್ರಾಬ್ಲಮ್ ಆಗಲ್ವಾ? ಹಾಂ ಓಕೆ. ನಾನೇನೋ ಬ್ಯಾಟ್ರಿ ಏನೋ ಹಾಳಾಗೋಗಿದೆ ಅಂದ್ಕೊಂಡೆ. ಸೊ ಆಗ ಸರ್ವಿಸಿಗೆ ತೊಗೊಂಡು ಹೋಗ್ತಾ ಇದ್ದಾರೆ 2 ಅವರ್ ಅಂತೆ, ಲೈಕ್ ಯಾರಿಗೂ ಬಿಡೋಲ್ಲ ಒಳಗಡೆ ಅಂತ ಹೇಳೋದು. ನಾನು ಸ್ವಲ್ಪ ಕೇಳ್ಕೊಂಡೆ, ಹಿಂಗೆಲ್ಲ ಇದ್ದಾರೆ, ಹಿಂಗೆಲ್ಲ ವ್ಯೂವರ್ಸ್ ಎಲ್ಲ ಇದ್ದಾರೆ. ಸೊ ಬೇಕು ಅವ್ರಿಗೆಲ್ಲ ಇನ್ಫಾರ್ಮೇಷನ್ ಬೇಕು ಆಗೇ ಆಗುತ್ತೆ ಅಂತ. ಸೊ ಸರಿ ಆಯಿತು ಅಂತ ಹೇಳಿದ್ದಾರೆ, ನೋಡುವ. ಏನೋ ಗುಡು ಗುಡುಗುಡು ಅಂತ ಸೌಂಡ್ ಬೇರೆ, ಗುರು ರೆಕಾರ್ಡ್ ಮಾಡೋಕ್ಕೆ ಆಗಲ್ಲ, ಒಳಗಡೆ ಮೋಸ್ಟ್ಲಿ ವಾಯ್ಸ್ ಸಿಗಲ್ಲ ಅನ್ಕೋತೀನಿ. ಸೊ ಬರ್ಬೋದ? ಇಲ್ಲ, ಸರ್ವಿಸ್ ಮಾಡೋದು ನೋಡಿ, ಗಾಡಿಗಳೆಲ್ಲ ನಿಲ್ಲಿಸಿರ್ತದೆ, ಫುಲ್ ಎಲ್ಲ ಎತ್ಕೊಂಡು ಸುಮ್ಮ ನಾರ್ಮಲ್ ಸರ್ವಿಸ್ ಸ್ಟೇಷನ್ ತಾನೆ. ಬಟ್ ಫಸ್ಟ್ ಇವೆಲ್ಲ ಬಿಚ್ತಾರೆ, ಹೆವಿ ಗಲೀಜಾಗೋಗೈತೆ. ಸೊ ಫಸ್ಟು ಸೈಡಲ್ಲಿ ಅವರೆಲ್ಲ ಬಿಚ್ಚಾಕ್ಬಿಡ್ತಾರೆ, ಲೈಕ್ ಓಪನ್ ಮಾಡಬೇಕಾ ಏನೇನು ಬೇಕು ಬೆಲ್ಟು ಎಲ್ಲನೂ ನೀಟಾಗೆಲ್ಲ ಫಸ್ಟು ಬಿಚ್ಚಿ ಆಮೇಲೆ ಎಲ್ಲ ಮಾಡೋದು. ವಾಷಿಂಗ್ ಅದಾ? ಓಕೆ. 2000 years later. ಓಕೆ. 5,164 ಕಿಲೋಮೀಟರ್ಸ್ ಓಡಿಸಿದ್ದೀರಾ? ಓಕೆ. 5K ಸರ್ವಿಸ್ ಅಂತ ಹೇಳ್ತೀವಲ್ಲ, 5,000 ಕಿಲೋಮೀಟರ್ ಸರ್ವಿಸ್ ಆಗಿದೆ. ನೆಕ್ಸ್ಟ್ ಸರ್ವಿಸ್ ಡ್ಯೂ ಆನ್ 9/3/2022. ನೆಕ್ಸ್ಟ್ ಇಯರಲ್ಲಿ 9,500 ಕಿಲೋಮೀಟರ್ಸ್ ಟು 10,000 ಕಿಲೋಮೀಟರ್ಸ್. ಓಕೆ. ಏನಾದರೂ ಇಶ್ಯೂಸ್ ಇದ್ದರೆ ಡೈರೆಕ್ಟ್ ನಂಬರ್ ಇದೆ, ಇಲ್ಲಾಂದರೆ ಕಸ್ಟಮರ್ ಕೇರ್ ನಂಬರ್ ಇರುತ್ತೆ, ಕಾಲ್ ಮಾಡಿ ಸಜೆಷನ್ ಇರ್ಬೋದು. ಏನು ಪ್ರಾಬ್ಲಮ್ ಇಲ್ಲ ಗಾಡಿಲಿ? ಇಲ್ಲ, ಜನರಲ್ ಸರ್ವಿಸ್ ಆಗಿದೆ. ಎರಡು ಪ್ರೈಮರಿ ಬೆಲ್ಟ್, ಸೆಕೆಂಡ್ರಿ ಬೆಲ್ಟ್ಸ್ ಎಲ್ಲ ರೆಡಿ ಆಗಿದೆ. ಒಂದು ಜಸ್ಟ್ ಒಂದು ಟ್ಯಾಗ್ ಒಂದು ಹಾಕಿದ್ವಿ ಈ ಪಾರ್ಟಲ್ಲಿ, ಮತ್ತೆ ಅದು ಬಿಟ್ಟು ಎಲ್ಲ ಜನರಲ್ ಸರ್ವಿಸ್ ಆಗಿದೆ. ಓಕೆ. ಟೆಸ್ಟ್ ಟ್ರೈ ಮಾಡ್ತೀರಾ? ಪರವಾಗಿಲ್ಲ, ಹಂಗೆ ತೊಗೊಂಡು ಹೋಗ್ತೀನಿ ಬಿಡಿ. ಟೆಸ್ಟ್ ಮಾಡ್ಕೊಂಡು ಸಾಗಲಾಗಿದೆ. ಇವಾಗ ಟ್ರಾಟಲ್ ಕೇಬಲ್ ಒಂದು ಸ್ವಲ್ಪ ರಫ್ ಇತ್ತು, ಇವಾಗ ಫುಲ್ ಸ್ಮೂತ್ ಆಗಿದೆ. ಕ್ರೇಜಿ, ಬ್ರೇಕ್ಸ್ ಸಕಲಾಗಿ ನಿಂತ್ಕೊಳ್ಳುತ್ತೆ. ಹಾಂ ನೋಡಿ, ಅದು ಕುಯ್ 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 ಅಂತ ಇತ್ತು, ಆ ಸೌಂಡ್ ಒಂದು ಬರ್ತಾ ಇಲ್ಲ ಸದ್ಯಕ್ಕೆ. ಖುಷಿ ಸಮಾಚಾರ ಅಂದರೆ ಅದೇನೆ. ನಾನೆಲ್ಲೋ ಅದು ಬೆಲ್ಟ್ ಗಿಲ್ಟ್ ಎಲ್ಲ ರಿಪ್ಲೇಸ್ ಮಾಡಿ ಫುಲ್ ಹೊಗೆ ಹಾಕ್ಸ್ಬಿಡ್ತಾರೆ ಅಂದ್ಕೊಂಡಿದ್ದೆ. ಇಲ್ಲ, ನಾರ್ಮಲಾಗಿ ಪರವಾಗಿಲ್ಲ, ಚೆನ್ನಾಗಿ ಮಾಡೋದೆ. ಫುಲ್ ವಾಷಿಂಗ್ ಗಿಶಿಂಗ್ ಎಲ್ಲ ನಡೆದಿದೆ, ಚೆನ್ನಾಗಿದೆ. ಮೊದಲಿನಕಿನ ಒಂದು ಸರ್ವಿಸ್ ಆದಮೇಲೆ ಏನೇನೋ ಚೇಂಜಸ್ ಮಾಡಿದ್ದಾರೆ, ಅದೇನೇನೋ ಅಂತ ನಾನು ಹೋಗ್ತಾ ಹಂಗೆ ನಿಮ್ಗೆ ಹೇಳ್ತೀನಿ ಒಂದು ಕಡೆ ಎಲ್ಲಾದರೂ ನಿಲ್ಲಿಸ್ಬಿಟ್ಟು. ಸೊ ಫಸ್ಟು ಬಿಲ್ಲೆಲ್ಲ ಕಟ್ಬಿಟ್ಟು ವಾಪಸ್ ಬರುವ. ಆ ಸೌಂಡ್ಗೆ ಏನಾಗಿತ್ತದ? ಅಲ್ಲಿ ಕುಯ್ ಕುಯ್ ಅಂತ ಸೌಂಡ್ ಲೂಸ್ ಆಗಿತ್ತು, ಫುಲ್ಲಿ ಎಲ್ಲ ಡೆಸ್ಕ್ ಕುತ್ಕೊಂಡಿತ್ತಲ್ಲ. ಸೊ ಅದೊಂದು ತರ್ಗಿಟ್ಟು ಅದು ಬ್ರೋ, ಅದು ಕೀ ಚೈನು ಕೊಟ್ಟಿಲ್ಲ, ಬಂದೇ ಇಲ್ಲ. ಓಕೆ. ಸೊ ನೋಡೋದಲ್ಲ, ಸರ್ವಿಸ್ ಹಿಂಗೆಲ್ಲ ನಡೀತವೆ. ಏನೇನೋ ಲೈಟ್ ಲೈಟಾಗೆಲ್ಲ ಚೇಂಜಸ್ ಎಲ್ಲ ಇತ್ತು, ಆಮೇಲೆ ಫುಲ್ ಕ್ಲೀನ್ ಮಾಡಿದ್ದೆ, ಡಸ್ಟ್ ಕುತ್ಕೊಂಡಿದ್ದಕ್ಕೆ ಅದು ಸೌಂಡ್ ಬರ್ತಾ ಇತ್ತಂತೆ. ಬಟ್ ಸರ್ವಿಸ್ ಮಾಡಬೇಕಾದ್ರೆ ತೋರಿಸಲ್ಲ, ಓಪನ್ ಮಾಡೋಕೆ ಅವಾಗಲೇ ಸ್ಟಾರ್ಟಿಂಗಲ್ಲಿ ಹೋಗಿದ್ನಲ್ಲ, ಸೊ ಅಷ್ಟೇ ತೋರಿಸೋದು. ಆಮೇಲೆ ಆಚೆ ಕಳಿಸ್ಬಿಟ್ರೆ ಲೈಕ್ ಮಾಡೋಕ್ಕಾಗಲ್ಲ, ಫುಲ್ ವೀಡಿಯೋ ಮಾಡೋಕ್ಕೆಲ್ಲ ಯಾರಿಗೂ ಕೊಡಲ್ಲ, ಯಾವುದೇ ಶೋರೂಮಲ್ಲಿ ಅದು ಅಷ್ಟೇ ಕೊಡಲ್ಲ ಅಂತ ಹೇಳಿದ್ದಾರೆ. ಸೊ ಏನೂ ಮಾಡೋಕ್ಕೆ ಆಗೋದಿಲ್ಲ, ಬಟ್ ಸರ್ವಿಸಲ್ಲಿ ಆಗಿದೆ. ಏನೇನಾಗಿದೆ ಅಂತೆಲ್ಲ ಹೇಳ್ತೀನಿ ಬನ್ನಿ. ಬಂದುಬಿಟ್ಟು ನಿಮಗೆ ನಾರ್ಮಲ್ ಜನರಲ್ ಸರ್ವಿಸ್ ಮಾಡಿದ್ದಾರೆ, ಲೈಕ್ ಎಲ್ಲ ಥರ ಚೆಕಪ್ಸ್ ಎಲ್ಲ ಮಾಡ್ತಾರೆ, ನಟ್ಟು ಬೋಲ್ಟು ಏನೇನಾದ್ರು ಬಿಚ್ಚೋಗಿದ್ದು ಎಲ್ಲನೂ ಚೆಕ್ ಮಾಡ್ತಾರೆ, ಸಸ್ಪೆನ್ಷನ್ ಎಲ್ಲ ಚೆಕ್ ಮಾಡ್ತಾರೆ, ಆಮೇಲೆ ವೈಯರ್ಗಳು ಸಾಫ್ಟ್ವೇರು ಅವೆಲ್ಲ ಬೇಸಿಕ್ ಚೆಕಿಂಗ್ ಅಂತ ಬರುತ್ತೆ. ಸೊ ಅವೆಲ್ಲ ಬಂದು ಬೇಸಿಕ್ ಚೆಕ್ ಮಾಡ್ತಾರೆ, ಅದು ಬೇಸಿಕ್ ಸರ್ವಿಸ್ ಅಂತ ತೊಗೋತಾರೆ ಜನರಲ್ ಸರ್ವಿಸ್ ಅಂತ. ಸೊ ಅದಕ್ಕೆ ಬಂದು ನಿಮಗೆ 472 ಚಾರ್ಜ್ ಮಾಡ್ತಾರೆ.
ಜಿ ಎಸ್ ಟಿ ಗಿ ಎಸ್ ಟಿ ಎಲ್ಲ ಸೇರಿಸ್ಬಿಟ್ಟು 472 ಚಾರ್ಜ್ ಮಾಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಬೆಲ್ಟ್ ಟೆನ್ಷನ್ ಅಡ್ಜಸ್ಟ್ಮೆಂಟ್ ಅಂತ. ನಿಮಗೆ ಬೆಲ್ಟ್ ಟೆನ್ಷನ್ ಅಂದರೆ ಎಲ್ಲಿ ಅಂತ ತೋರಿಸ್ತೀನಿ. ಇದರಲ್ಲಿ ಕ್ಲೋಸ್ ಆಗೋಗಿದೆ, ಬಟ್ ನಾನೊಂದು ಫೋಟೋ ಹಾಕ್ತೀನಿ ನೋಡಿ ಸ್ಕ್ರೀನ್ ಮೇಲೆ. ಆ ಬೆಲ್ಟು ಲೂಸ್ ಆಗೋಗಿತ್ತು, ಸೊ ಅದಕ್ಕೆ ಅದು ಕುಯಿ 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 ಅಂತ ಸೌಂಡ್ ಬರ್ತಾಯಿತ್ತು. ಸೊ ಈಗ ಅದು ಹೋಗಿದೆ, ಸೊ ಅದಕ್ಕೆ ಒಂದು 265 ಆಗಿದೆ. ನಾನು ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗಿ ಓಡಿಸ್ತಿದ್ನಲ್ಲ, ಎಲ್ಲ ಥರ ಟೆಸ್ಟಿಂಗ್ ಎಲ್ಲ ಮಾಡಿದ್ನಲ್ಲ, ಸೊ ಅದಕ್ಕೆ ಅಷ್ಟು ಬಿಲ್ ಆಗಿದೆ. ಆಮೇಲೆ ವಾಷಿಂಗು, ಬ್ರೇಕ್ ಪ್ಯಾಡು ಚೇಂಜ್ ಮಾಡಿದ್ದಾರೆ, ಚೇಂಜ್ ಮಾಡಿದ್ದಾರೆ ಇಲ್ಲ ಬರೀ ಕ್ಲೀನ್ ಮಾಡಿದ್ದಾರೆ. ಸೊ ಬ್ರೇಕ್ ಪ್ಯಾಡ್ ಕ್ಲೀನಿಂಗಿಗೆ ಬಂದುಬಿಟ್ಟು ಒಂದು 88 ರುಪೀಸ್ ಆಗಿದೆ. ವಾಷಿಂಗಿಗೆ ಬಂದು 150 ರೂಪಾಯಿ ತೊಗೊಂಡಿದ್ದಾರೆ, ಹೆವಿ ಜಾಸ್ತಿನೇ ಆಗಿದೆ. ಆಮೇಲೆ ಒಂದೇ ಒಂದು ಬೋಲ್ಟ್ ಮಿಸ್ ಆಗಿತ್ತಂತೆ, ಎಲ್ಲೋ ಒಂದು ಕಡೆ ಬೋಲ್ಟ್ ಬಿದ್ದೋಗಿತ್ತು, ಅದಕ್ಕೊಂದು 30 ರುಪೀಸ್ ತೊಗೊಂಡು ಬೋಲ್ಟ್ ಫಿಟ್ ಮಾಡಿದ್ದಾರೆ. ಸೊ ಸದ್ಯಕ್ಕೆ ಇಷ್ಟು ಕಾಸ್ಟ್ ಆಗಿದೆ. ಅದು ಬಿಟ್ಟರೆ ಇನ್ನೇನಿಲ್ಲ. ನೆಕ್ಸ್ಟು ನಿಮಗೆ ಸರ್ವಿಸಲ್ಲಿ ಏನೇನು ಮಾಡ್ತಾರೆ ಮೇಜರ್ ಆಗಿ ಅಂದರೆ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತಾರೆ. ಆಮೇಲೆ ವೈಯರ್ಗಳೆಲ್ಲ ಕನೆಕ್ಷನ್ಗಳೆಲ್ಲ ಚೆನ್ನಾಗಿದೆಯಾ, ಕರೆಕ್ಟ್ ಆಗಿದೆಯಾ ಎಲ್ಲ ಚೆಕ್ ಮಾಡ್ತಾರೆ. ಏರ್ ಪ್ರೆಷರು, ಟೈರ್ ಪ್ರೆಷರ್ ಎಲ್ಲ ಚೆಕ್ ಮಾಡ್ತಾರೆ. ಆಮೇಲೆ ಸೊ ಆಮೇಲೆ ನೆಕ್ಸ್ಟು ಬ್ರೇಕ್ ಪ್ಯಾಡ್ಸ್ ಎಲ್ಲ ಕ್ಲೀನ್ ಮಾಡ್ತಾರೆ, ಸಸ್ಪೆನ್ಷನ್ ಎಲ್ಲ ಚೆಕ್ ಮಾಡ್ತಾರೆ, ಎಲ್ಲ ಹೋಗಿದೆಯಾ ಎಲ್ಲ ಡೆಂಟ್ ಗಿಂಟ್ ಆಗೋಗಿದೆ ಅಂತ. ಆಮೇಲೆ ಸ್ಕ್ರ್ಯಾಚಸ್ ಏನಾದರೂ ಇದೆಯಾ ಅವೆಲ್ಲ ನೋಡ್ತಾರೆ, ಬಟ್ ಸ್ಕ್ರ್ಯಾಚಸ್ ಎಲ್ಲ ಏನೂ ತೆಗೆಯಲ್ಲ, ವಾಶ್ ಮಾಡಿಕೊಡ್ತಾರೆ. ಸ್ಕ್ರ್ಯಾಚಸ್ ಆಗಿದ್ದರೆ ನಿಮ್ಮ ಇದಕ್ಕೆ ನೀವೇ ಜವಾಬ್ದಾರಿ ಅಂತ ಅಷ್ಟೇ. ಸೊ ಸದ್ಯಕ್ಕೆ ಏತರು ಸರ್ವಿಸಲ್ಲಿ ಇಷ್ಟೇ ಮಾಡೋದು. ಫುಲ್ ಸೂಪರಾಗಿದೆ, ಇದರಲ್ಲೆಲ್ಲ ಏನು ಸರ್ವಿಸ್ ಅಪ್ಡೇಟ್ ಎಲ್ಲ ಏನೂ ಬರಲ್ಲ. ಆಟೋ ಹಾಕಿ ಇಕ್ಕಿರೋಣ, ಅದಾಗದೇ ಚೇಂಜ್ ಆಗ್ತಾ ಇರುತ್ತೆ. ಸೊ ನೋಡೋದ್ವಲ್ಲ, ಬೈಕ್ ಸರ್ವಿಸ್ ಅಂದರೆ ಇಷ್ಟೇ, ಇನ್ನೇನು ಇರಲ್ಲ, ಮಣ್ಣಂಗಟ್ಟಿ ಇಷ್ಟೇ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋ ಮತ್ತೆ ಸಿಗೋಣ. ಬಾಯ್ ಬಾಯ್.